ನಮಸ್ಕಾರ ಎಲ್ರಿಗೂ. ಇವಾಗಲೇ ನೀವು ಸಿನಿಮಾ ನೋಡಿದ್ದೀರಾ, ನೀವುಗಳು ಇಲ್ಲಿ ನಿಂತು ಹೇಳಬೇಕು ನಿಮ್ಗೆ ಏನು ಅನಿಸ್ತಾ ಇದೆ ಅಂತ. ತುಂಬ ಖುಷಿಯಾಗುತ್ತೆ. ನಮ್ಮ ಮೂರು ಜನಕ್ಕೆ ಆ ಜಾಗದಲ್ಲಿ ನಿಂತು ಅಷ್ಟು ಚೆನ್ನಾಗಿ ಇವತ್ತು ಜನಗಳೆಲ್ಲ ಹೊಗಳ್ತಾ ಇದ್ದಾರೆ ಅಂತಂದರೆ, ಆ ಜಾಗದಲ್ಲಿ ನಿಲ್ಲಿಸಿರೋ ನಮ್ಮ ಡೈರೆಕ್ಟರ್ಗೆ ಚಂದ್ರಜಿತ್ ಬೆಳ್ಳಿಯಪ್ಪಗೆ, ಹಾಗೂ ಅವ್ರು ಬರ್ದಿರೋ ಆ ಬರವಣಿಗೆಗೆ ಧೈರ್ಯ ಮಾಡಿ ಅದಕ್ಕೆ ದುಡ್ಡಾಕಿ ಸಿನಿಮಾ ಮಾಡಿರೋ ರಕ್ಷಿತ್ ಶೆಟ್ಟಿ ಅವ್ರಿಗೆ, ಅವರಿಗೆ ಈ ನಿಮ್ಮ ಕಾಂಪ್ಲಿಮೆಂಟ್ಸ್ ನಿಮ್ಮಿದಿವೆಲ್ಲ ಅವ್ರಿಗೆ ಸಲ್ಲಬೇಕಾಗಿರೋದು, ಜನಗಳ ಪ್ರೀತಿ ಎಲ್ಲದನ್ನು. ಏಕೆಂದರೆ ಅವ್ರು ಫಸ್ಟು ಇಲ್ಲಿ ನೋಡೋದೇ ಮೊದಲನೇ ಇದು ವಿಷಯ ಏನು ನೋಡೋದು ಅಂತಂದರೆ, ರಕ್ಷಿತ್ ಸರ್ ಅವ್ರದ್ದು ನೆಕ್ಸ್ಟ್ ಯಾವ ಸಿನಿಮಾ ಬರುತ್ತೆ ಅಂತಲೇ ಕಾಯ್ತಿರ್ತಾರೆ ಪರಮಾ ಸ್ಟುಡಿಯೋಸ್ ಅಂತಂದರೆ. ಸೊ ನನಗೆ ತುಂಬ ಖುಷಿಯಾಯಿತು ರಕ್ಷಿತ್ ಅವರು ಪ್ರೊಡಕ್ಷನಲ್ಲಿ ಚಂದ್ರಜಿತ್ ಅವರು ನನಗೆ ಬಂದು ಈ ಸ್ಕ್ರಿಪ್ಟ್ ಹೇಳಿ ನಮ್ಮನ್ನ ಈ ಫಿಲ್ಮಲ್ಲಿ ತೊಗೊಂಡಿದ್ದಕ್ಕೆ. ಇನ್ನು ಈ ಸಿನಿಮಾ ಬಗ್ಗೆ ಹೇಳಬೇಕಂತಂದರೆ, ಡೆಫಿನೆಟ್ಲಿ ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಡೈರೆಕ್ಟರ್ಸ್, ಟೆಕ್ನಿಕಲ್ ವರ್ಗ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಇವರೆಲ್ಲ ಓಡಾಡ್ಕೊಂಡು ಮಾಡಿದ ರಿಸಲ್ಟ್ ಅದು ಅಲ್ಲಿ ನೀವು ನೋಡ್ತಾ ಇರೋದು. ಅದು ಅನಾಹಿತ ಇರ್ಬೋದು, ಸಿದ್ಧಾರ್ಥ ಅಶೋಕ್ ನನ್ನ ಕ್ಯಾರೆಕ್ಟರ್ ಇರ್ಬೋದು, ಹಾಗೂ ರಾಧೆ ಇರ್ಬೋದು, ಪ್ರತಿಯೊಬ್ಬರೂ ಅದು ಹಿಂಗೆ ಬೇಕು, ನಮ್ಗೆ ಇಷ್ಟೇ ಬೇಕು ಅಂತ. ಆಮೇಲೆ ಪ್ರತಿಯೊಬ್ಬರು ಸ್ಕ್ರೀನ್ ಪ್ಲೇನ ಮತ್ತು ಸ್ಕ್ರಿಪ್ಟ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಲೇಡೀಸ್ ಆಗಲಿ, ಲೈಟ್ ಬಾಯ್ಸ್ ಆಗಲಿ, ಪ್ರತಿಯೊಬ್ಬರಿಗೂ ನಮ್ಮ ಡೈರೆಕ್ಟರ್ ಅದನ್ನು ನರೇಟ್ ಮಾಡಿ ಹೇಳಿದರು. ಯಾಕೆಂದರೆ ಆ ಸ್ಟೋರಿ ಗೊತ್ತಾದರೆ ನಾವಲ್ಲಿ ಹೋದಾಗ ಶೂಟ್ ಮಾಡೋದಕ್ಕೆ ಆ ಎನ್ವಿರಾನ್ಮೆಂಟ್, ಆ ಮೂಡು ನನಗೆ ಹಾಗೆ ಅಂಕಿತಾಗೆ ಮತ್ತು ಮಯೂರಿಗೆ ಆ ಮೂಡ್ ಅವ್ರಿಗೆ ಅದು ಸಿಗಲಿ, ಆವಾಗಲೇ ಆ ಪರ್ಫಾರ್ಮೆನ್ಸ್ ಆ ಇಂಟೆನ್ಸಿಟಿ ಬರೋಕ್ಕೆ ಸಾಧ್ಯ ಅಂತ ನಮ್ಮ ಡೈರೆಕ್ಟರ್ ಅದು ಯಾವಾಗಲೂ ಆ ಎಂಟೈರ್ ಎನ್ವಿರಾನ್ಮೆಂಟ್ನ ಹತ್ರ ಮಾಡಿರ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟೊಂದು ಪ್ರೀತಿ ನಮಗೆ ತೋರಿಸ್ತಾ ಇದ್ದಾರೆ ಆಗಲೇ ಪ್ರೀಮಿಯರಿಂದ. ಏನು ಹೇಳೋದು, ಡೆಫಿನೆಟ್ಲಿ. ಬಟ್ ನಾವು ಈ ಸಿನಿಮಾ ಮಾಡಬೇಕಾದ್ರೆ ಅವಾರ್ಡ್ಗೆ ಅಂತ ಅಂದ್ಬಿಟ್ಟು ಮಾಡಲ್ಲ. ನಾವು ಸಿನಿಮಾ ಮಾಡಬೇಕಾದ್ರೆ ನಾನು ಅಂಕಿತ ಯಾವಾಗಲೂ ಮಾತಾಡ್ಕೊಳ್ತಿದ್ದು, ಈ ಸೀನ್ ಇವಾಗ ಡೈರೆಕ್ಟರ್ ಬರ್ತಾರೆ, ನಾವು ಒಂದೇ ಟೇಕಲ್ಲಿ ಮಾಡಿಬಿಡಬೇಕು ಅಂತ. ಯಾಕೆಂದರೆ ಅದು ಇನ್ನೊಂದು ಏನಂದರೆ, ಆ ಅನಾಹಿತ ಮತ್ತು ಸಿಡ್ ಅನ್ನೋ ಕ್ಯಾರೆಕ್ಟರ್ ಏನಂತಂದರೆ, ನಾವು ಆ ಮೂಡಲ್ಲಿ ಇದ್ದಾಗ ಆ ಸ್ಕ್ರೀನ್ ಪ್ಲೇಲಿ ಅದು ಆ ಟೇಕಲ್ಲಿ ಬಂದುಬಿಟ್ರೆ ಓಕೆ. ಯಾಕೆಂದರೆ ಪದೇ ಪದೇ ಟೇಕ್ ತೊಗೊಂಡು ಮಾಡೋಕೆ ಹೋದರೆ ನಮ್ಗೆ ಆ ಸ್ಪಾಂಟೇನಿಯಸ್ ಆಗಿ ಆ ಕ್ಯಾರೆಕ್ಟರ್ ಒಳಗಡೆ ಬರೋದು ಕಷ್ಟ ಆಗುತ್ತೆ, ತುಂಬ ಮ್ಯಾಥಮೆಟಿಕಲ್ ಆಗಿ ಬರೋಕ್ಕೆ ಶುರು ಆಗುತ್ತೆ ಆ ಪರ್ಫಾರ್ಮೆನ್ಸಸ್. ಸೊ ಅದನ್ನು ನಾನು ಮತ್ತು ಅಂಕಿತಾ ತುಂಬ ಅದನ್ನು ಜಾಸ್ತಿ ಮಾತಾಡಿಕೊಂಡು ಈ ಥರ ಪ್ರಿಪ್ರೇಷನ್ಸ್ ತೊಗೊಂಡು ಮಾಡ್ತಿದ್ವಿ. ಸೊ ಹಂಗಾಗಿ ನಾವು ಯಾವತ್ತೂ ಅವಾರ್ಡ್ಗೆ ಅಂತಂದ್ಬಿಟ್ಟು ಹಂಗೆ ಯೋಚನೆ ಮಾಡಿದ್ದಲ್ಲ, ನಮ್ಮ ಡೈರೆಕ್ಟರ್ಗೆ ಖುಷಿ ಆಗಬೇಕು, ನಮ್ಮ ಡೈರೆಕ್ಟರ್ಗೆ ಈ ಶಾರ್ಟ್ ಕ್ಲಿಯರ್ ಆಗಿ ಬರಬೇಕು, ಇಷ್ಟ ಮಾಡ್ತಾಯಿದ್ದು. ಇನ್ನು ಅದು ನೋಡಿದ್ರೆ ನೆಕ್ಸ್ಟ್ ಬಂದು ರಾಧೆ ಕ್ಯಾರೆಕ್ಟರ್ ಬಂತು, ಅವಾಗಲೂ ಅಷ್ಟೇ. ಯಾಕೆಂದರೆ ಅಲ್ಲೇ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಇವ್ರ ಜೊತೆ, ಮೇಡಮ್ ಜೊತೆ, ಸೊ ಹಿಂಗೆ ವರ್ಕ್ ಮಾಡ್ತಿದ್ವಿ. ಸೊ ಅದ್ರ ಮೇಲೆ ಅವಾರ್ಡ್ ಸಿಕ್ಕಿದ್ರೆ ಅದು ದೇವ್ರ ಇಚ್ಛೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇಲ್ಲಿ ಅವಾಯ್ಡ್ ಮಾಡ್ತಾ ಇಲ್ಲ, ಖಂಡಿತ ಅವಾಯ್ಡ್ ಮಾಡಿಲ್ಲ, ಇಲ್ಲ ಇಲ್ಲ. ಇವ್ರ ಜೊತೆ ಇದ್ದಿದ್ದೆಲ್ಲ ನನಗೆ ಫುಲ್ ಸೈಲೆಂಟ್ ಇರ್ತಿತ್ತಲ್ಲ, ಇವ್ರ ಹತ್ರ ನಾನು ಮಾತಾಡಂಗಿಲ್ಲ, ಇವ್ರ ಇಲ್ಲ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನನಗೆ ಮೊದಲನೇ ಸಿನಿಮಾ ಇದ್ದ ಪ್ರೆಸ್ ರಿಪೋರ್ಟರ್ಸ್ ಆಗಲಿ ಮತ್ತು ಟಿ ವಿ ಮಾಧ್ಯಮದವರಾಗಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ ಹೊರಗಡೆವನು ಅಂತ ನೋಡಿದೆ. ನನ್ನ ಪ್ರತಿಭೆನ ಗುರುತಿಸಿ ಮಾತಾಡಿದ್ದೀರಾ, ನಾನು ಅದನ್ನು ತುಂಬ ನೋಟಿಸ್ ಮಾಡ್ಕೊಂಡ್ಬರ್ತೀನಿ. ಯಾಕೆಂದರೆ ಬೆಳೆಯೋ ಹೀರೋಗೆ ನಾವು ಪ್ರತಿಯೊಂದು ನೋಡ್ತಿರ್ತೀವಿ, ನನ್ನ ಅಂದರೆ ನನ್ನನ್ನು ಹಿಂಗೆ ತೋರಿಸ್ತಿದ್ದಾರೆ, ನನ್ನ ಬಗ್ಗೆ ಯಾರಾದರೂ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ, ಯಾರಾದರೂ ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ, ನಾನು ಪಡ್ತಾ ಇರೋ ಕಷ್ಟಕ್ಕೆ ಅಂತ. ಅದೊಂದು ಪ್ರತಿಯೊಬ್ಬ ಹೀರೋಗು ಇರುತ್ತೆ ಅದು, ಎಸ್ಪೆಷಲಿ ಹೊರಗಡೆಯಿಂದ ಬಂದವನಿಗೆ ಜಾಸ್ತಿ ಇರುತ್ತೆ. ಸೊ ಅದು ಅವಾಗ ನಾನು ನೋಟಿಸ್ ಮಾಡಿದಾಗ ನೀವೆಲ್ಲ ನಂಗೆ ಕಾಲು ಕೆಜಿ ಪ್ರೀತಿ ಇರ್ಬೋದು, ಪಂಚತಂತ್ರ, ಇವಾಗ ಇಬ್ಬನಿತ ಬದೇಳಿ ಇಲ್ಲಿ ಮೂವಿವರೆಗೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಯಾವತ್ತು ಈ ಥರ ಒಂದು ಸ್ಥಾನದಲ್ಲಿ ಬಂದು ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್.